ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ವಾಲ್ಟ್ ವೈಟ್ಮ್ಯಾನ್, ಓ ಮೀ ಓ ಲೈಫ್ ಪೊಯಮ್ ಆ್ಯಂಡ್ ಸಿಂಪಲ್ ಕನ್ನಡ ಸಮರಿ ಫಾರ್ ಯು. ಈ ಒಂದು ವಿಡಿಯೋದಲ್ಲಿ ವಾಲ್ಟ್ ವೈಟ್ಮ್ಯಾನ್ರವರ ಓ ಮೀ ಓ ಲೈಫ್ ಪದ್ಯದ ಕನ್ನಡ ಸರಳ ಸಂಕ್ಷಿಪ್ತವಾದಂತಹ ಸಾರಾಂಶವನ್ನು ನಿಮಗೆ ತಿಳಿಸ್ಕೊಡಲಿದ್ದೇನೆ. ಮೊದಲಿಗೆ ವಾಲ್ಟ್ ವೈಟ್ಮ್ಯಾನ್ರವರ ಈ ಓ ಮೀ ಓ ಲೈಫ್ ಈ ಪೊಯಮ್ ಏನಿದೆ, ಈ ಪೊಯಮನ್ನು ವಾಲ್ಟ್ ವೈಟ್ಮ್ಯಾನ್ರವರು ತಮ್ಮ ಜೀವನದ ಬಗ್ಗೆ ಮರುಕಳಿಸ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳ್ತಾ ಹಾಗೂ ತನ್ನ ಸೊಸೈಟಿ ಬಗ್ಗೆ ಹೇಗಿದೆ ಅಂತಕ್ಕಂತಹ ವಿಷಯವನ್ನು ಇಲ್ಲಿ ತಿಳಿಸ್ತಾ ಹೋಗಿರ್ತಾರೆ. ಅವರಿಗೆ ಮೂಡಿದಂತಹ ಪ್ರಶ್ನೆಗಳು, ಅವರ ಸುತ್ತಮುತ್ತಲಿನ ಜನ, ಇವನ್ನು ಎಲ್ಲವನ್ನು ಈ ಪದ್ಯದಲ್ಲಿ ಅವರು ವರ್ಣಿಸುತ್ತಾ ಸಾಗಿದ್ದಾರೆ. ಈ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಕ್ಕಂತಹ ವಾಲ್ಟ್ ವೈಟ್ಮ್ಯಾನ್ರವರು ಕೊನೆಗೆ ಆ ಜೀವನದ ಒಂದು ಪ್ರಶ್ನೆ, ಜೀವನ ಅಂದರೆ ಏನು, ಲೈಫ್ ಬಗ್ಗೆ ಆ ಉತ್ತರವನ್ನು ಸಹ ಅವರೇ ನೀಡ್ತಾ ಹೋಗ್ತಾರೆ. ಇದರ ಒಂದು ಸಮರಿಯನ್ನು ನೋಡೋಣ. ಇಲ್ಲಿ ವಾಲ್ಟ್ ವೈಟ್ಮ್ಯಾನ್ರವರು ತಮ್ಮ ಜೀವನದ ಬಗ್ಗೆ ಆಲೋಚಿಸುವುದರ ಜೊತೆಗೆ ಅದರ ಅಸ್ತಿತ್ವವನ್ನು ತಿಳಿದುಕೊಳ್ಳೋದಕ್ಕಾಗಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಆ ಪ್ರಶ್ನೆಗಳು ಅವರ ಜೀವನದಲ್ಲಿ ಮರುಕಳಿಸ್ತಾ ಹೋಗ್ತಾ ಇರುತ್ತೆ. ಆ ಲೈಫ್ನಲ್ಲಿ ಯಾವ ಯಾವ ಭಾಗಗಳನ್ನು ನಾವು ನೋಡಬೇಕು, ಆ ಸುತ್ತಮುತ್ತಲಿನ ಜನಸಮೂಹದ ಬಗ್ಗೆ ಅವರು ಯೋಚಿಸ್ತಾ ಹೋಗ್ತಾ ಇರ್ತಾರೆ. ತಮ್ಮ ಜೀವನದಲ್ಲಿ ಕಾಣ್ತಕ್ಕಂತಹ ಜನರು ಹೇಗಿದ್ದಾರೆ ಅಂದರೆ, ಅವರು ಒಂದು ಅಂತ್ಯವಿಲ್ಲದ ರೈಲಿನ ಹಾಗೆ ಜನರ ಸಮೂಹ ನಿಂತಿದೆ. ಆ ಜನರು ಹೇಗಿದ್ದಾರೆ ಅಂದರೆ, ಅವರೆಲ್ಲರೂ ನಂಬಿಕೆ ಇಲ್ಲದವರು. ಯಾಕೆಂದರೆ ಆ ಜನರೆಲ್ಲರೂ ಸಹ ಈ ವಾಲ್ಟ್ ವೈಟ್ಮ್ಯಾನ್ ಸ್ಪೀಕರ್ ಅಂತ ಏನಿದ್ದಾರೆ ಪೊಯಮ್, ಇವರು ಅವರ ಮೇಲಿಟ್ಟಂತಹ ಭರವಸೆಗಳು ಮತ್ತು ನಿರೀಕ್ಷೆಗಳನ್ನು ದ್ರೋಹ ಮಾಡಿದಂತಹ ಜನರ ಒಂದು ಉದ್ದನಾದಂತಹ ಸಾಲುಗಳಾಗಿದೆ. ಎಂಡ್ಲೆಸ್ ಟ್ರೈನ್ಸ್, ಫೇತ್ಲೆಸ್ ಪೀಪಲ್. ಎಂಡ್ಲೆಸ್ ಟ್ರೈನ್ಸ್ ಅಂದರೆ ರೈಲಿನ ಸಾಲುಗಳ ಹಾಗೆ ನಿಂತಿದ್ದಾರೆ. ಅವರು ಫೇತ್ಲೆಸ್, ಅವರು ನಂಬಿಕೆಗೆ ಅರ್ಹರಾಗದಂತಹ ಜನರು. ಆ ಜನರುಗಳೆಲ್ಲ ಏನು ಮಾಡಿದ್ದಾರೆ, ವಾಲ್ಟ್ ವೈಟ್ಮ್ಯಾನ್ರವರ ನಿರೀಕ್ಷೆಗಳನ್ನೆಲ್ಲ ಸುಳ್ಳು ಮಾಡಿಬಿಟ್ಟಿದ್ದಾರೆ. ಇವರೆಲ್ಲರೂ ಸಹ ದ್ರೋಹ ಮಾಡಿದಂತಹ ಜನರು, ಉದ್ದದ ಸಾಲುಗಳಾಗಿ ನಿಂತಿದ್ದಾರೆ. ಈ ನಗರಗಳೆಲ್ಲವೂ ಸಹ ಮೂರ್ಖ ಜನರಿಂದ ತುಂಬಿ ಹೋಗಿದೆ ಅಂತೇಳಿ ಅವರು ಯೋಚಿಸ್ತಾ ಇದ್ದಾರೆ. ಈ ನಗರಗಳಲ್ಲಿ ಆ ಜನರ ಮೊದಲು ಹಾಗಿದ್ದರು, ಏನು ಎಲ್ಲ ನಂಬಿಕಸ್ಥರಿದ್ದರು, ಆದರೆ ಆ ರೀತಿಯ ನಂಬಿಕಸ್ಥ ಜನರಿಂದ ತುಂಬಿದಂತಹ ನಗರಗಳು ಮಾತ್ರ ಈಗ ಇಲ್ಲ. ಈ ಜಗತ್ತಿನಲ್ಲಿ ಈ ಜನರ ಮಧ್ಯೆ ತಾನು ಹೇಗೆ ವರ್ತಿಸಬೇಕು, ನಾನು ಹೇಗಿರಬೇಕು ಅನ್ನೋದು ಅವರ ಒಂದು ಪ್ರಶ್ನೆ ಆಗಿದೆ. ತನ್ನ ಸ್ವಂತ ಕಲ್ಪನೆಗಳಿಗೆ ಅನುಗುಣವಾಗಿ ತಾನು ಜೀವಿಸಿದ್ದಕ್ಕೆ ತನ್ನನ್ನು ಹೇಗೆ ನಿರಂತರವಾಗಿ ತಾನು ನಿಂದಿಸಿಕೊಳ್ತಾ ಆತನನ್ನು ಆತ ಪರಿಗಣಿಸ್ಕೊಳ್ತಾ ಹೋಗ್ತಾ ಇದ್ದಾನೆ. ಎಲ್ಲ ಮೂರ್ಖ, ನಂಬಿಕೆ ಇಲ್ಲದ, ದೋಷಪೂರಿತ ಮಾನವರನ್ನು ಆತ ನೋಡ್ತಾ ಇದ್ದಾನೆ. ಅವರ ಮಧ್ಯೆ ತಾನು ಸಹ ಉತ್ತಮನಲ್ಲ, ಆದರೆ ಅವರಿಗಿಂತ ತಾನು ಕಡಿಮೆ ಮೂರ್ಖ. ಅವರಿಗಿಂತ ನಾನು ಅಷ್ಟು ಮೂರ್ಖನಲ್ಲ, ಅವರಿಗಿಂತ ನಾನು ಸ್ವಲ್ಪ ಕಡಿಮೆ ಇದ್ದೇನೆ. ಹಾಗೆ ನಾನೇನು ನಂಬಿಕಸ್ಥನಲ್ಲ ಅಲ್ಲ, ನಾನು ಸಹ ಒಬ್ಬ ನಂಬಿಕಸ್ಥನೇ, ಆದರೆ ಅವರಿಗಿಂತ ಪರವಾಗಿಲ್ಲ ನಾನು ಅಂತ ತನ್ನನ್ನು ತಾನು ಪರಿಗಣಿಸ್ಕೊಳ್ತಾ ಹೋಗ್ತಾರೆ. ಈ ಒಂದು ಪೂಲಿಶ್, ಮೂರ್ಖ, ಫೇತ್ಲೆಸ್ ಹ್ಯೂಮನ್ಸ್ನ ಮಧ್ಯೆ ಅವರಿಗೆ ಹೋಲಿಕೆ ಮಾಡಿದಾಗ ನಾನು ಬೆಟರ್, ಐ ಆಮ್ ಲೆಸ್ ಫೂಲಿಶ್ ಆ್ಯಂಡ್ ಫೇತ್ಲೆಸ್ ದ್ಯಾನ್ ದೇ. ಅವರಿಗಿಂತ ನಾನೇನು ಅಷ್ಟು ನಂಬಿಕೆಗೆ ಅರ್ಹನಲ್ಲದವನಲ್ಲ, ನಾನು ಉತ್ತಮನಾಗಿದ್ದೇನೆ ಅಂತಕ್ಕಂತಹ ವಿಷಯವನ್ನು ಹೇಳ್ತಾರೆ. ನಂತರ ತಮ್ಮ ಕಣ್ಣುಗಳು ಈ ಒಂದು ಸಮಾಜದಲ್ಲಿ ಭೌತಿಕ ಮತ್ತು ಆಧ್ಯಾತ್ಮಿಕವಾಗಿ ಎರಡರನ್ನೂ ಸಹ ನೋಡ್ತಾ ಇದೆ. ಇಲ್ಲಿ ಆ ನಿಷ್ಫಲವಾಗಿ ಈ ಬೆಳಕಿನ ಕಡೆಗೆ ಹಂಬಲಿಸ್ತಾ ಇದ್ದಾವೆ, ಒಳ್ಳೆಯ ಬೆಳಕಿನ ಕಡೆಗೆ ಹಂಬಲಿಸ್ತಾ ಇದ್ದಾವೆ. ಹಾಗೆ ಆತ ಯೋಚಿಸ್ತಾನೆ, ಅದು ನಮ್ಮ ಕತ್ತಲೆಯಾದ ಜೀವನವನ್ನು ಬೆಳಗಿಸುತ್ತೆ. ಈ ಬೆಳಕು ಅನ್ನೋದು ಕತ್ತಲೆಯಾದ ನಮ್ಮ ಜೀವನವನ್ನು ಬೆಳಗಿಸುತ್ತೆ. ಹೇಗಾದರೂ ಮಾಡಿ ಅದರಲ್ಲಿ ಕೆಲವು ಅರ್ಥವನ್ನು ನೋಡಲು ನನಗೆ ಅನುವು ಮಾಡಿಕೊಡುತ್ತೆ, ಕೆಲವು ಪ್ರಮುಖ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ, ವಸ್ತುಗಳ ಅರ್ಥವನ್ನು ಯೋಚಿಸುತ್ತೆ. ಇದು ನಾವು ಮಾನವರ ಕಡು ಬಯಕೆ, ಇದು ಮಾನವರ ಒಂದು ಬಯಕೆ, ನನ್ನದು ಸಹ ಆ ಬಯಕೆಯಾಗಿದೆ.
ಮತ್ತೆ ಅದು ಉಳಿದವೆಲ್ಲವೂ ಸಹ ತೃಪ್ತಿಪಡಿಸೋದಿಲ್ಲ. ಆದರೆ ನಮ್ಮ ಪ್ರಯತ್ನದ ಅನರ್ಹ ವಸ್ತುಗಳು ಅಂತಿಮವಾಗಿ ತೋರುವುದಿಲ್ಲ, ಅವುಗಳನ್ನು ಸಾಧಿಸಲು ನಮ್ಮ ಶ್ರಮ ಸಾರ್ಥಕ. ನಮಗೆ ಶ್ರಮ ಬೇಕೇ ಬೇಕು. ಅನ್ವರ್ತಿ ಥಿಂಗ್ಸ್ ಅಂತ ಏನಿದೆ ಅವುಗಳನ್ನೆಲ್ಲ ನಾವು ನಮ್ಮ ಗೋಲುಗಳನ್ನು ನಾವು ಪಡೆಯೋದಕ್ಕೆ ನಮ್ಮ ಶ್ರಮ ಅಂತಕ್ಕಂಥದ್ದು ಬೇಕೇ ಬೇಕು ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಮತ್ತು ಅವರು ಈ ವಸ್ತುಗಳನ್ನು ಈ ಜಗತ್ತಿನಲ್ಲಿ ಆ ಸ್ಥಾನ ಪಡೆಯಲು ಅಥವಾ ನಾವು ಬದುಕಲು ಈ ಆ ಪ್ರಪಂಚದಲ್ಲಿ ನಾವು ಬದುಕು ಉಳಿಬೇಕಂದರೆ ನಮಗೆ ಪ್ರತಿನಿತ್ಯದ ಒಂದು ಆಹಾರ ಬೇಕಾಗುತ್ತೆ, ನಮ್ಮ ತಲೆಯ ಮೇಲೆ ಒಂದು ರೂಫ್ ಛಾವಣಿ ಇರಬೇಕಂದ್ರೆ ಒಂದು ಮನೆಯನ್ನು ಇರಬೇಕು. ಆ ಮನೆಯನ್ನು ಪಡೆಯೋದಕ್ಕಾಗಿ ನಿರಂತರವಾದ ಪ್ರಯತ್ನಗಳು ಮತ್ತು ಶ್ರಮದ ಮತ್ತು ಹೋರಾಟ ಅಂತಕ್ಕಂಥದ್ದು ಎಂದೆಂದಿಗೂ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಜನರು ಆ ಜೀವನದಲ್ಲಿ ಅವರು ಸರ್ವೇ ಆಗೋದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಅವುಗಳನ್ನು ಪಡೆಯೋದಕ್ಕೋಸ್ಕರ ಒಂದು ಆಹಾರ, ಒಂದು ಕಂಫರ್ಟ್ಸ್ ಲೈಫ್, ಒಂದು ಮನೆ, ಅವರ ಜೀವನಕ್ಕಾಗಿ ಅವುಗಳನ್ನು ಪಡೆಯೋದಕ್ಕೆ ಅವರು ಕಂಟಿನ್ಯೂಸ್ ಆಗಿ ಸ್ಟ್ರಗಲ್ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದನ್ನು ಅವರು ಹೇಳ್ತಾ ಅವರು ಎಲ್ಲರ ಕಳಪೆ ಫಲಿತಾಂಶಗಳ ಬಗ್ಗೆ ಯೋಚಿಸ್ತಾರೆ. ಅಂದರೆ ಅವರೆಲ್ಲರೂ ಮಾಡ್ತಾ ಇರ್ತಕ್ಕಂಥದ್ದು ಆ ಒಂದು ಪೂರ್ ಟ್ರೈಸ್ ಅಂತಲೇ ಹೇಳ್ಬೋದು, ಪೂರ್ ರಿಸಲ್ಟ್ಸ್. ಎಲ್ಲರೂ ಸಹ ಆ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನಗಳ ಬಗ್ಗೆ ಅವರು ಅವು ಪೂರ್ ರಿಸಲ್ಟ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ನಾವು ಬಯಸಿದ ರೀತಿಯಲ್ಲಿ ವಿಷಯಗಳು ಹೇಗೆ ನಾವು ಹೊಂದ್ಕೊಂಡ ಹಾಗೆ ಹೇಗೆ ವಿಷಯಗಳು ಅಲ್ಲಿ ಹೆಚ್ಚು ನಡೆಯೋದಿಲ್ವೋ ಹಾಗೆ ಹೆಚ್ಚು ಮೌಲ್ಯಯುತವಾಗಿರ್ತಕ್ಕಂತಹ ವಿಷಯಗಳನ್ನು ನಾವು ಸಾಧಿಸಿದ ನಂತರ ಅವು ಒಳಪನ್ನು ಕಳೆದುಕೊಳ್ಳುತ್ತೆ. ಮತ್ತು ತನ್ನ ಸುತ್ತಮುತ್ತಲಿನ ಜೀವನದ ಹೋರಾಟದಲ್ಲಿ ಆ ಈ ಜನಸಮೂಹ ಹೇಗೆ ಸಿಕ್ಕಿ ಹಾಕಿಕೊಂಡಿದೆ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಈ ಜನರೆಲ್ಲರೂ ಫ್ಲಾಡಿಂಗ್ ಆ್ಯಂಡ್ ಸ್ಕಾಡಿಡ್ ಕ್ರೌಡ್ಸ್, ಈ ಸೀಸ್ ಆಲ್ ಅರೌಂಡ್ ದೆಮ್ ದ ಪೀಪಲ್ ಕಾಟ್ ಇನ್ ದ ರ್ಯಾಟ್ ರೇಸ್ ಆಫ್ ಲೈಫ್. ಅಂದರೆ ಜೀವನವನ್ನು ನಡೆಸೋದಕ್ಕಾಗಿ ಇಲ್ಲಿರ್ತಕ್ಕಂತಹ ಜನರೆಲ್ಲರೂ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಒಂದು ರೀತಿ ಸ್ಕಾಡಿಡ್ ಒಂದು ಮೂರ್ಖ ಜನರ ಒಂದು ಸುತ್ತಮುತ್ತಲಿನ ಜನ ಎಲ್ಲ ಏನಾಗಿದ್ದಾರೆ ಫ್ಲಾಡಿಂಗ್ ಎಲ್ಲ ಒಂದು ಬೇರೆಯವರನ್ನು ಮೋಸ ಮಾಡ್ತಾ ಒಂದು ಅನಾಚಾರಗಳನ್ನು ಮಾಡ್ತಾ ತಮ್ಮ ಜನರೆಲ್ಲ ಏನಾಗಿದ್ದಾರೆ ಒಂದು ರ್ಯಾಟ್ ರೇಸ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಇನ್ನು ಮುಂದಿನ ಸಾಲುಗಳಲ್ಲಿ ನೋಡೋದಾದರೆ ಇಲ್ಲಿ ಪೀಪಲ್ಸ್ ಜನರೆಲ್ಲರೂ ಸಹ ಇತರರ ಬೆನ್ನಿನ ಮೇಲೆ ನಿಂತು ಅದನ್ನು ಒಂದಲ್ಲ ಒಂದು ರೀತಿಯಲ್ಲಿ ವಿಫಲರಾಗ್ತಾರೆ. ಬೇರೆಯವರ ಒಂದು ಮೇಲೆ ನಿರೀಕ್ಷೆಗಳನ್ನಿಟ್ಟು ಅವರು ಒಂದಲ್ಲ ಒಂದು ರೀತಿಯಲ್ಲಿ ವಿಫಲರಾಗ್ತಾ ಹೋಗ್ತಾರೆ. ತಾವು ವಿಫಲರಾಗಿದ್ದೇವೆ ಎಂದು ಭಾವಿಸುವವರು ಅದನ್ನು ಮಾಡದವರು ಮತ್ತು ಉತ್ಪಾದನೆಯ ಉತ್ಸಾಹದ ಮರಗಟ್ಟುವಿಕೆ ಅಥವಾ ನಿರಾಶಾದಾಯಕ ಹತಾಶೆಗೆ ಬಲಿಯಾಗ್ತಾರೆ. ಇಲ್ಲಿರ್ತಕ್ಕಂಥ ಜನರೆಲ್ಲ ಏನು ಮಾಡ್ತಾರೆ ಒಂದು ನಿರಾಶೆಗೆ ಬಲಿಯಾಗ್ತಾರೆ. ದೇ ಆರ್ ಫೇಲ್ಡ್, ಅವರು ತಾವು ಫೇಲ್ ಆಗಿದ್ದೇವೆ ಅಂತಕ್ಕಂತಹ ಭಾವನೆ ಮತ್ತು ಆ ಒಂದು ನಿರಾಶೆಗೆ ಒಳಗಾಗ್ತಾ ಹೋಗ್ತಾರೆ. ಹಾಗೆ ಅವರು ಖಾಲಿ ಮತ್ತು ನಿಷ್ಪ್ರಯೋಜಕವಾದಂತಹ ಅಂದರೆ ಅವರೊಂದು ರೀತಿ ತಮ್ಮ ಎಲ್ಲ ವರ್ಷಗಳನ್ನು ಕಳೀತಾರೆ, ಜೀವನದ ಒಂದು ರೇಸ್ನಲ್ಲಿ ವ್ಯರ್ಥವಾಗಿ ಕಳೀತಾ ಹೋಗ್ತಾರೆ. ಹುಡುಕ್ತಾರೆ ತಾವು ಏನನ್ನೋ ಸಾಧಿಸಬೇಕು ಅಂತಕ್ಕಂತಹ ರೀತಿಯಲ್ಲಿ ಹುಡುಕ್ತಕ್ಕಂತಹ ಒಂದು ಗೋಜಿನಲ್ಲಿ ಮುಳುಗ್ತಾರೆ. ಅವರು ಹತಾಶೆಯಲ್ಲಿ ಮುಳುಗೋಗಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅವರು ಬಹಳಷ್ಟು ವರ್ಷಗಳನ್ನು ಸಾಧನೆಯ ಒಂದು ನಿಟ್ಟಿನಲ್ಲಿ ತಮ್ಮ ವರ್ಷಗಳನ್ನು ವ್ಯರ್ಥ ಮಾಡ್ತಾ ಹೋಗ್ತಾರೆ. ಮತ್ತು ಆ ಸ್ಪೀಕರ್ ಹೇಳ್ತಾರೆ ತನ್ನಲ್ಲೂ ತಾನು ಹುಡುಕಿಕೊಳ್ಳಲು ಜೀವನ ಪೂರ್ತಿ ಅವರು ತಮ್ಮ ವರ್ಷಗಳನ್ನು ಕಳೆದುಕೊಳ್ತಾರೆ. ಅದರ ಜೊತೆಗೆ ಉಳಿದವರೊಂದಿಗೆ ತಾನೂ ಸಹ ಸೇರಿಕೊಂಡಿದ್ದೇನೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅವರ ಹಾಗೆ ಅವರ ಜೀವನವನ್ನು ನಡೆಸಲು ಹೇಗೆ ತಮ್ಮ ವರ್ಷಗಳನ್ನು ಅವರ ಗೋಲ್ಸನ್ನು ಹಿಂದೆ ಬಿದ್ದು ಅದನ್ನು ಸಾಧಿಸುವ ನಿಟ್ಟಿನಲ್ಲಿ ಅದನ್ನು ಅಚೀವ್ ಮಾಡೋದರಲ್ಲಿ ಏನು ಅವರು ಎಲ್ಲ ವರ್ಷಗಳನ್ನು ಕಳೆದುಕೊಳ್ತಾರೆ ಹಾಗೆ ನಾನೂ ಸಹ ಅವರಲ್ಲಿ ಒಬ್ಬ ಅಂತಕ್ಕಂಥ ಮಾತನ್ನು ಹೇಳ್ತವೆ. ಅದರ ಜೊತೆಗೆ ಇವೆಲ್ಲವೂ ಮರುಕಳಿಸ್ತಕ್ಕಂತಹ ದೊಡ್ಡ ಪ್ರಶ್ನೆಗಳು ನಮ್ಮ ಲೈಫಲ್ಲಿ, ಇದೆಲ್ಲವೂ ಸಹ ನನ್ನ ಲೈಫಲ್ಲಿ ಮರುಕಳಿಸ್ತಕ್ಕಂಥ ದೊಡ್ಡ ಪ್ರಶ್ನೆಗಳು, ಇದೆಲ್ಲ ಹೇಗೆ, ನನ್ನ ಸ್ಥಳ ಯಾವುದು, ನನ್ನ ಬಳಿ ಏನಿದೆ, ನನ್ನ ಬಳಿ ಸರಿಯಾದಂಥ ಲೈಫ್ ಅನ್ನೋದಿದೆಯಾ, ನನ್ನ ಲೈಫನ್ನು ಸರಿಯಾಗಿ ಲೀಡ್ ಮಾಡ್ತಾ ಇದ್ದೀನಾ ಅಂತಕ್ಕಂಥ ವಿಷಯವನ್ನು ಹೇಳ್ತಾರೆ. ಇನ್ನು ಕೊನೆಯ ಸಾಲಿಗೆ ಬಂದಾಗ ಜೀವನ ಅಂತಕ್ಕಂಥದ್ದು ಏನು ಅಂತಕ್ಕಂತಹ ಒಂದು ಉತ್ತರವನ್ನು ಅಲ್ಲಿ ಹೇಳ್ತಾ ಹೋಗ್ತಾರೆ. ಎಕ್ಸಿಸ್ಟಿಂಗ್
ದಟ್ ಹಿ ಟೆಲ್ಸ್ ದಟ್ ಎಕ್ಸಿಸ್ಟಿಂಗ್ ಎಕ್ಸಿಸ್ಟೆನ್ಸ್ ಇಟ್ ಸೆಲ್ಫ್ ಈಸ್ ದಿ ರೀಸನ್ ಫಾರ್ ಬೀಯಿಂಗ್ ದಟ್ ಲೈಫ್ ಎಕ್ಸಿಸ್ಟ್ಸ್ ಈಸ್ ಇನ್ ಇಟ್ ಸೆಲ್ಫ್ ಎನಪ್ ದಟ್ ಈಸ್ ಇನ್ ದಿಸ್ ಲೈಫ್ ವಿ ಹ್ಯಾವ್ ಐಡೆಂಟಿಟಿ ವಿ ಆರ್ ಹೂ ಆರ್ ವಿ ಆರ್ ಅಂದರೆ ಇಲ್ಲಿ ಏನು ಹೇಳ್ತಾರೆ ಜೀವನವು ಅಸ್ತಿತ್ವದಲ್ಲಿದೆ ಎಂಬುದಕ್ಕೆ ನಮ್ಮ ಉಳಿವೇ ಕಾರಣ ನಾವು ಬದುಕಿದ್ದೀವಿ ಅನ್ನತಕ್ಕಂಥದ್ದೇ ಕಾರಣ ನಮ್ಮ ಅಸ್ತಿತ್ವವೇ ಕಾರಣ ಅಂತಕ್ಕಂಥದ್ದನ್ನು ಹೇಳ್ತಾರೆ ಈ ಜೀವನದಲ್ಲಿ ನಾವು ಬದುಕಿದ್ದೀವಿ ಅನ್ನೋದೇ ನಮ್ಮನ್ನು ಗುರುತಿಸುತ್ತೆ ನಾವಿದ್ದೇವೆ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾರೆ ಇಲ್ಲಿ ಎಲ್ಲರ ಮಧ್ಯೆ ನಾನೊಬ್ಬನಿದ್ದೇನೆ ನನ್ನ ಹೆಸರಿನವನೊಬ್ಬನಿದ್ದಾನೆ ಅಂತಕ್ಕಂತಹ ಈ ಒಂದು ಜೀವನದ ಮಹಾನ್ ನಾಟಕದಲ್ಲಿ ನಾನೊಬ್ಬ ನಟನಾಗಿದ್ದೇನೆ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ ಅದರ ಜೊತೆಗೆ ವಿಶಾಲವಾದ ನಡೆಯುತ್ತಿರುವ ಜೀವನ ಕಥೆಯಲ್ಲಿ ವೈಟ್ ಮ್ಯಾನ್ರವರು ಪ್ರತಿಯೊಬ್ಬ ಮನುಷ್ಯನೂ ಸಹ ಅದಕ್ಕೆ ಒಂದು ಪದ್ಯದ ಕೊಡುಗೆ ನೀಡ್ತಾನೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನವು ಅದು ಯಾವುದೋ ಒಂದು ದಿಕ್ಕಿನಲ್ಲಿ ಸಾಗಿದರೂ ಇತರರು ಮತ್ತು ಇನ್ನೊಬ್ಬರ ಯಶಸ್ಸು ಮತ್ತು ಸೋಲು ಎಂದು ನೋಡಿದರೂ ಅದು ಬಹುಸಂಖ್ಯೆಯ ಒಂದು ಪದ್ಯದ ರೀತಿಯಲ್ಲಿ ಇರುತ್ತೆ ನಾವೆಲ್ಲರೂ ನಮ್ಮ ಪಾತ್ರಗಳನ್ನು ಸರಿಯಾಗಿ ನಿರ್ವಹಿಸ್ತೇವೆ ಮತ್ತು ನಮ್ಮ ಸಾಲುಗಳನ್ನು ಆ ಒಂದು ಜೀವನದ ಒಂದು ಪದ್ಯಕ್ಕೆ ನಾವು ಕೊಡುಗೆಯಾಗಿ ನೀಡ್ತೇವೆ ಅಂತಕ್ಕಂತಹ ಮಾತನ್ನು ವಾಲ್ಟ್ ವೈಟ್ ಮೆನ್ರವರು ತಿಳಿಸ್ತಾರೆ ಇಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬರೂ ಸಹ ನಟರ ಹಾಗೆ ಈ ಲೈಫಲ್ಲಿ ನಟಿಸ್ತಾರೆ ಹಾಗೆ ಅವರು ಆ ಒಂದು ಪದ್ಯ ಅಂತಕ್ಕಂತಹ ಲೈಫ್ನಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಾಲುಗಳನ್ನು ಅದಕ್ಕೆ ಕೊಡುಗೆಯಾಗಿ ನೀಡ್ತಾರೆ ಎವ್ರಿ ಇಂಡಿವಿಜುವಲ್ ಲೈಫ್ ಪ್ರತಿಯೊಬ್ಬರ ವ್ಯಕ್ತಿಯ ಒಂದು ಜೀವನವೂ ಸಹ ಆ ಒಂದು ಡಿಕ್ಕಿನಲ್ಲಿ ಸಾಗುತ್ತೆ ಅಂತಕ್ಕಂಥದ್ದು ಸಕ್ಸಸ್ ಮತ್ತು ಫೇಲ್ಯೂರ್ ಆಫ್ ಅದರ್ಸ್ ಬೈ ಒನ್ ಸೆಲ್ಫ್ ಈಸ್ ಎ ವರ್ಸ್ ಇನ್ ದಟ್ ಪೊಯಮ್ ಆಫ್ ಮಲ್ಟಿಟ್ಯೂಡ್ಸ್ ಅಂದರೆ ಒಬ್ಬರ ಸಾಧನೆ ಒಬ್ಬರ ಫೇಲ್ಯೂರ್ ಅಂತಕ್ಕಂಥದ್ದು ಜೀವನ ಅಂತಕ್ಕಂಥ ಪದ್ಯದಲ್ಲಿ ಸಾಲುಗಳಾಗಿ ಹೊರಹೊಮ್ಮುತ್ತೆ ಅಂತಕ್ಕಂಥ ಮಾತನ್ನು ವಾಲ್ಟ್ ವೈಟ್ ಮೆನ್ರವರು ತಿಳಿಸ್ತಾರೆ ಇದು ಈ ಓ ಮೀ ಓ ಲೈಫ್ ಪದ್ಯದ ಕನ್ನಡದ ಒಂದು ಸರಳ ಸಾರಾಂಶವಾಗಿದೆ ಈ ಸಾರಾಂಶ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಅಂತ ತಿಳಿಸ್ತೇನೆ ಈ ಒಂದು ಸಮರಿಯ PDFನ್ನು ಸಹ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿ ಹೇಳ್ತೇನೆ ಹಾಗೆ ಇದನ್ನು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಳ್ಳಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದ